ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಗ್ರೀನ್ ಪೀಸ್ ಚಟ್ನಿ ಅಂದರೆ ಹಸಿ ಬಟಾಣಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ, ಮನೆಯಲ್ಲೆಲ್ಲ ಟ್ರೈ ಮಾಡಿ. ಕೆಲವರು ಹಸಿ ಬಟಾಣಿ ಅಥವಾ ಬಟಾಣಿನ ತಿಂದೋಲೇ ಇರೋಂಥವ್ರಿಗೆ ಮನೆಯಲ್ಲಿ ತಂದುಬಿಟ್ಟು ಚಟ್ನಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಆಮೇಲೆ ಹೇಳಿದ್ರೆ ತುಂಬಾ ಇಷ್ಟಪಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಮನೆಯಲ್ಲೆಲ್ಲ ಟ್ರೈ ಮಾಡಿ. ಹಾಗೆ ನಾನು ಇದನ್ನು ಚಟ್ನಿ ಮಾಡ್ತಾ ಮಾಡ್ತಾ ಹಸಿ ಬಟಾಣಿ ತಿನ್ನೋದ್ರಿಂದ ನಮ್ಗೇನೇನು ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತಾ ಹೋಗ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಮೊದಲು ನಾನು ಅದಕ್ಕೆ ಹಸಿ ಬಟಾಣಿನ ಒಂದು ಬೌಲ್ ತೊಗೊಂಡಿದ್ದೀನಿ, ಉರಿದಿರೋಂತಹ ಕಡಲೆ ಬೀಜ ಹಾಫ್ ಬೌಲ್, ಹಸಿಮೆಣಸಿನ್ಕಾಯಿ 6. ನಿಮ್ಗೆ ಏನಾದರೂ ಇನ್ನು ಖಾರ ಬೇಕು ಅಂದರೆ ಇನ್ನೆರಡು ಎಕ್ಸ್ಟ್ರಾ ತೊಗೋಬೋದು, 2-3, ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಬೆಳ್ಳುಳ್ಳಿ ಎಸೆಲೆಗಳು 8, ಹುಣಸೆಹಣ್ಣನ್ನ ನಾನು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಯೂಸ್ ಮಾಡ್ದಲ್ಲಿ ಇರೋರು ಸ್ವಲ್ಪ ನಿಂಬೆ ರಸ ಹಾಕ್ಕೋಬೋದು. ಸಾಸಿವೆಯನ್ನು ನಾನು 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಜೀರಿಗೆ 1/2 ಟೇಬಲ್ ಸ್ಪೂನ್, ಕರಿಬೇವಿನ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಸ್ಟೌವ್ ಆನ್ ಮಾಡಿದ್ದೀನಿ. ಪ್ಯಾನ್ಗೆ ನಾನು 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ನಾವು ಬಿಡಿಸಿಡೋಂತಹ ಹಸಿ ಬಟಾಣಿನ ನಾವೀಗೆ ಆಯಿಲ್ನಲ್ಲಿ ರೋಸ್ಟ್ ಮಾಡ್ತಾ ಹೋಗೋಣ. ನಾನು ಇದನ್ನು ಬೇಯಿಸ್ತಾ ಇಲ್ಲ, ಜಸ್ಟ್ ಆ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳೋಣ ಅಂತ ಹಾಗೆಯೇ ರೋಸ್ಟ್ ಮಾಡ್ತಾ ಇದ್ದೀನಿ. ಇದು ಗ್ರೀನಿಶ್ ಇರೋದು ಸ್ವಲ್ಪ ಸುಕ್ಕಾಗಿ ವೈಟ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಸಿ ಬಟಾಣಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಯಥೇಚ್ಛವಾಗಿರುತ್ತೆ, ಮತ್ತು ಐರನ್ ಜಾಸ್ತಿ ಇರುತ್ತೆ. ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದರೆ ಮಲಬದ್ಧತೆ ಬರೋದಿಲ್ಲ. ಐರನ್ ಜಾಸ್ತಿ ಇರೋದ್ರಿಂದ ಅನಿಮಿಯಾ ಪ್ರಾಬ್ಲಮ್ ಸಹ ಬರೋದಿಲ್ಲ. ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ. ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು, ನೋಡಿ ವೈಟಿಶ್ ಆಗ್ತಾ ಇದೆ, ಬೆಂದಿದೆ ಇನ್ನೇನು. ಈಗ ಅದಕ್ಕೇ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಅದರಲ್ಲಿರೋ ಎಣ್ಣೆನೇ ಸಾಕು, ಅದರಲ್ಲಿರೋ ಎಣ್ಣೆನಲ್ಲೇ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಆಯಿಲ್ ಜಾಸ್ತಿ ಹಾಕಿದಷ್ಟು ಮೆಣಸಿನ್ಕಾಯಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ವಲ್ಪ ಆದ್ರೇ ಸಾಕು, ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಜೊತೆಗೇ ನಾನು ಬೆಳ್ಳುಳ್ಳಿ ಹೆಸರುಗಳನ್ನು ಸಹ ರೋಸ್ಟ್ ಮಾಡ್ತಾ ಇದ್ದೀನಿ. ಸಿಪ್ಪೆ ತೆಗೆದಿರೋದ್ರಿಂದ ಎಣ್ಣೆನಲ್ಲಿ ಬೆಳ್ಳುಳ್ಳಿ ಸಿಡಿಯೋಂಥ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ, ರೋಸ್ಟ್ ಆಗಿದೆ. ಈಗ ನಾವು ರೋಸ್ಟ್ ಮಾಡಿರೋಂಥ ಹಸಿ ಬಟಾಣಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಜೊತೆಗೇ ಉರಿದಿರೋಂತಹ ಕಡಲೆ ಬೀಜವನ್ನು ಸಹ ಹಾಕ್ಕೊಳ್ಳೋಣ, ರೋಸ್ಟ್ ಮಾಡಿರೋ ಕಡಲೆ ಬೀಜವನ್ನು. ಜೊತೆಗೇ ರೋಸ್ಟ್ ಮಾಡಿರೋಂತಹ ಹಸಿ ಮೆಣಸಿನ್ಕಾಯಿ ಆಗಿ ಬೆಳ್ಳುಳ್ಳಿ ಹೆಸರುಗಳನ್ನು ಸಹ ಹಾಕ್ಕೊಂಡಿದ್ದೀನಿ. ಜೊತೆಗೆ ಜೀರಿಗೆಯನ್ನು ಸಹ ಹಾಕ್ಕೊಳ್ಳೋಣ. ಈಗ ನೆನೆಸಿರೋಂತಹ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ನಾವು ನೀರು ಹಾಕದಲ್ಲೇ ಹಾಗೇನೆ ಮೊದಲು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಗ್ರೈಂಡ್ ಮಾಡಿ ಆಗಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಫೈನ್ ಪೇಸ್ಟ್ ರೆಡಿ ಇದೆ, ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಹಸಿ ಬಟಾಣಿ ಚಟ್ನಿ ರೆಡಿ ಇದೆ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಎಣ್ಣೆ ಕಾದಿದೆ, ಈಗ ನಾನು ಅದಕ್ಕೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಎಣ್ಣೆ ನಾವು ಚಟ್ನಿಗೆ ಯಾವುದೇ ಚಟ್ನಿಗೆ ಒಗ್ಗರಣೆ ಹಾಕ್ಕೋಬೇಕು ಅಂದರೆ ಚಟ್ನಿ ಅಳಸೋದಿಲ್ಲ ಒಗ್ಗರಣೆ ಕೊಡೋದ್ರಿಂದ ಚಟ್ನಿಗೆ. ನೋಡಿ ಫ್ರೆಂಡ್ಸ್, ಗ್ರೀನ್ ಪೀಸ್ ಚಟ್ನಿ, ಹಸಿ ಬಟಾಣಿ ಚಟ್ನಿ ರೆಡಿ ಇದೆ. ಮನೇಲೆಲ್ಲ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಕಮೆಂಟ್ಸನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.